ಟು ಮೈ ಚಾನಲ್ ಇವತ್ತು ನಾನು ಸ್ವಲ್ಪ ಪರ್ಸ್ನಲ್ ಕೇರಿಂಗ್ ಬಗ್ಗೆ ನಿಮಗೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಕೆಲವೊಂದು ರಿಸಲ್ಟ್ ಕೊಟ್ಟಿದೆ ಇದರಿಂದ ಹಾಗಾಗಿ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ಇದನ್ನು ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ತೋರಿಸ್ತಾ ಇರೋದು ಫಸ್ಟು ಇವಾಗ ಸ್ನಾನಕ್ಕೆ ಹೋಗ್ಬೇಕು ನಾನು ಹಾಗಾಗಿ ಫಸ್ಟ್ ತಲೆಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಎಣ್ಣೆ ಅಂದರೆ ನಾರ್ಮಲಾಗಿ ಕೆ ಹಚ್ಕೋತೀವಲ್ಲ ಹೀಗೆ ಹಾಕ್ಕೊಂಡು ಸುಮ್ಮನೆ ಬಿಟ್ಕೊಬಿಡ್ತೀವಿ ಆ ಥರ ಮಾಡಿದ್ರೆ ಕೂದಲು ಬೆಳವಣಿಗೆ ಅಷ್ಟು ಆಗೋಲ್ಲ ನನಗೆ ಒಬ್ರು ಡಾಕ್ಟರ್ ಸಜೆಶ್ಟ್ ಮಾಡಿರೋ ಪ್ರಕಾರ ನೀವು ಯಾವುದೇ ಎಣ್ಣೆ ತೊಗೊಳ್ಳಿ ಅದನ್ನು ಕೈಗೆ ಹಾಕ್ಕೊಂಡು ಈ ಥರ ಕೂ ಕೂದಲು ಬುಡ ಇತ್ತಲ್ಲ ಈ ಥರ ಈ ಬುಡದಲ್ಲಿ ಮಸಾಜ್ ಮಾಡಬೇಕು ಆವಾಗ ಅದ್ರದ್ದು ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ವಿಡಿಯೋ ಮಾಡ್ತಾನೆ ಮಾತಾಡಬೇಕು ಅಂದ್ಕೊಂಡೆ ಬಟ್ ಬ್ಯಾಕ್ ಗ್ರೌಂಡು ಏನು ಜಾಸ್ತಿ ಕೆಳಿಸ್ತಾ ಇತ್ತು ನನಗೆ ಹೊರಗಡೆದು ಹಾಗಾಗಿ ಬೇಡ ಮತ್ತು ವಯಸ್ಸೋರು ಕೊಟ್ರಾಯ್ತು ಅಂದ್ಕೊಂಡು ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಕಡೆಯೂ ಒಂದು ಸರಿ ಹಚ್ಕೋಬೇಕು ನಾವು ಯಾಕಂದರೆ ಡಿವೈಡ್ ಮಾಡಿ ಹಚ್ಕೊಂಡ್ರೂ ನಡೆಯುತ್ತೆ ಅಥವಾ ಈಗೇ ನನ್ನ ಕೂದಲು ತೆಳ್ಳಗಿದ್ರಿಂದ ಆ ಥರ ಏನು ಕಷ್ಟ ಆಗಲ್ಲ ನನಗೆ ಆರಾಮಾಗಿ ಹಚ್ಕೊಂಡು ಈ ಥರ ಬೆರಳಲ್ಲೇ ನಾನು ತಿಕ್ಕೋತೀನಿ ನೀವು ಪಾಚಣಿಗೆ ತೊಗೊಂಡು ಬಾಚ್ಕೋಬೋದು ಅದರಿಂದನೂ ಎಲ್ಲ ಕಡೆನೂ ಎಣ್ಣೆ ಸ್ಪ್ರೆಡ್ ಆಗುತ್ತೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಮೂಲಾಗಿ ಪ್ಯಾರಾಸಿಟಾಯಿಲು ಅಥವಾ ಬೇರೆ ಬೇರೆ ರೀತಿಯ ಆಯಿಲನ್ನು ನೀವು ಬಳಸ್ಬೋದು ಆದರೆ ಈ ಥರ ಮಾಡೋದ್ರಿಂದ ನನಗೆ ಸ್ವಲ್ಪ ರಿಕವರಿ ಆಗಿದೆ ನೀವು ಬೇಕಿದ್ರೆ ಆಮೇಲೆ ನಾನು ಸ್ನಾನ ಮಾಡಿ ಕೂದಲು ಬಾಜಿ ತೋರಿಸ್ತೀನಿ ಎಷ್ಟು ಕೂದಲು ಕಡಿಮೆ ಇದೆ ಅಂತ ಮತ್ತೆ ನನ್ನ ಪ್ರಕಾರ ಏನಂದರೆ ಕೂದಲು ಶಾರ್ಟ್ ಇರಲಿ ಅಥವಾ ತೆಳ್ಳಗಿರಲಿ ದಪ್ಪಿರಲಿ ಲುಕ್ ಕಾಣಿಸ್ಬೇಕು ಲುಕ್ ಅಂದರೆ ನಾವು ಕೂದಲು ಬಾಚಿಕೊಂಡಾಗ ಬೌನ್ಸ್ ಈ ಥರ ಆಗಬೇಕು ಈ ಥರ ಎಲ್ಲ ಕಾಣಿಸ್ಬೇಕು ಅಂದರೆ ನಾವು ಕೆಲವೊಂದು ಕೇರಿಂಗನ್ನು ತಗೊಳ್ಳೇಬೇಕಾಗುತ್ತೆ ಇಲ್ಲಿ ಮಸಾಜ್ ಮಾಡೋದು ಎಣ್ಣೆ ಹಚ್ಚೋದು ಆಯಿತು ನಿಮಗೆ ಯಾವ ಆಯಿಲ್ ಯೂಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ನನಗೆ ನನ್ನ ಕೂದಲಿಗೆ ಪ್ಯಾರಾಶೂಟ್ ಆಯಿಲಿ ಸೂಟ್ ಆಗಿದೆ ಹಾಗಾಗಿ ಅದನ್ನೇ ನಾನು ಬೇರೆದು ಟ್ರೈ ಮಾಡಿದ್ರು ಕೂಡ ಅದರಿಂದ ಹೇರ್ ಫಾಲ್ ಆಯಿತು ಯಾವುದಾದ್ರೂ ಅಷ್ಟೇ ಕಂಟಿನ್ಯೂ ಏನು ಮಾಡ್ತೀರ ಅದನ್ನೇ ಮಾಡಿ ಬೇರೆ ಬೇರೆದು ಯಾವುದು ಸಿಕ್ತು ಅದನ್ನು ಅಪ್ಲೈ ಮಾಡೋದು ಇದು ಸಿಕ್ತು ಇದು ಅಪ್ಲೈ ಮಾಡೋದು ಅಂದರೆ ಇದರಿಂದ ಖಂಡಿತ ಹೇರ್ ಫಾಲ್ ಆಗುತ್ತೆ ನನಗೆ ಮಿಡ್ಲು ತುಂಬ ಕೂದಲು ಉದ್ರಿತ್ತು ಈಗ ಪರವಾಗಿಲ್ಲ ಸಣ್ಣ 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 ಹುಟ್ತಾ ಇದೆ ಅಲ್ಲಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೂದಲಿಂದು ಪ್ಯಾಕಪ್ ಆಯಿತು ಆಮೇಲೆ ಅದರದ್ದು ಶ್ಯಾಂಪು ತೋರಿಸ್ತೀನಿ ನಾನು ಯಾವುದು ಅಂತ ಇಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ಅಂದರೆ ಸ್ಕಿನ್ನಿಗೆ ನಾವು ಹೇಗೆ ಇರಲಿ ನಾ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕೇರ್ ತೊಗೊಳ್ಲೇಬೇಕಾಗುತ್ತಲ್ಲ ಮೊದಲು ನಾನು ಬೇರೆ ಕ್ರೀಮೆಲ್ಲ ಯೂಸ್ ಮಾಡಿ ಕೆಲವೊಂದು ಇದನ್ನು ಸೈಡ್ ಎಫೆಕ್ಟನ್ನು ಕಂಡ್ಕೊಂಡಿದ್ದೀನಿ ಹಾಗಾಗಿ ಇದು ಫಸ್ಟು ಯೂಸ್ ಮಾಡ್ತಿದ್ದೆ ನಾನು ಯಾವಾಗಲೂ ಆಮೇಲೆ ಬಿಟ್ಟು ನಾನು ಕ್ರೀಮ್ ಯೂಸ್ ಮಾಡೋಕ್ಕಿಡಿದೆ ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಆಯಿತು ಹಾಗಾಗಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನನಗೆ ಎಷ್ಟೋ ಜನ ಹೇಳಿದರೆ ಪಾರ್ಲರ್ ಹೋಗಿ ಬಂದಿರೋ ಥರನೇ ಗ್ಲೋ ಕೊಡುತ್ತೆ ಆದರೆ ಕಂಟಿನ್ಯೂ ಮಾಡಬೇಕು ಇದನ್ನು ಟೊಮೆಟೊ ಇವಾಗೇನು ರೇಟ್ ಕಡಿಮೆ ಆಗಿದೆ ಟೊಮೆಟೊ ಯೂಸ್ ಮಾಡ್ಕೋಬೋದು ಆದರೆ ಚೆನ್ನಾಗಿರೋ ಹಣ್ಣಾಗಿರೋ ತುಂಬ ಮೆತ್ತಗಾಗಿರ್ಬಾರ್ದು ಅಂದರೆ ಚೆನ್ನಾಗಿ ಹಣ್ಣಾಗಿರಬೇಕು ಅಂಥ ಟೊಮೆಟೊನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ನೀವು ಈ ಥರ ಸ್ಕ್ರಬ್ ಥರ ಮಾಡಿಕೊಂಡ್ರೆ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ರೀತಿ ಅದು ಫೇಸ್ ವಾಶ್ ಥರನೇ ಆಗುತ್ತೆ ನಾನು ಎಕ್ಸ್ಟ್ರಾ ಏನು ಸೋಪ್ ಯಾವುದು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಮತ್ತು ಯಾವುದು ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ ಇದರಿಂದ ಅಯ್ಯೋ ಆ ಥರ ಆಯಿತು ಬ್ಲ್ಯಾಕ್ ಆಯಿತು ಹೀಗೆ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದೇ ಇಲ್ಲ ಇದನ್ನು ಹಚ್ಕೊಂಡು ನೀವು ಒಂದರಿಂದ ಎರಡು ತಾಸು ಸಾಧ್ಯವಾದರೆ ಬಿಟ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಗಂಟೆ ನಂತರ ಅದು ಡ್ರೈ ಆಗಬೇಕು ಡ್ರೈ ಆದ ನಂತರ ನೀನು ನೀವು ವಾಶ್ ಮಾಡಿಕೊಳ್ಳಿ ಈಗ ಪಾರ್ಲರಿಗೆ ಹೋಗಿ ಫೇಶಿಯಲ್ ಮಾಡಿಸ್ಕೋತೀವಿ ಅಂದರೆ ಹಬ್ಬಬ್ಬ ಅಂದರೆ ಎಷ್ಟು ದಿನ ಇರ್ಬೋದು ಅದು ಒಂದು ಎಂಟು ದಿನ ಹದಿನೈದು ದಿನ ಅದ್ರ ಗ್ಲೋ ಇರ್ಬೋದು ಈ ಥರ ನಾವು ವಾರದಲ್ಲಿ ಒಂದು ಎರಡು ಅಥವಾ ಮೂರು ದಿನ ರೆಗ್ಯುಲರಾಗಿ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಮನೇಲೇ ಸಿಗುವಂಥದ್ದು ಸಣ್ಣ ಸಣ್ಣ ಐಟಮ್ಸು ಅಷ್ಟೇ ಮಾಡಿಕೊಂಡ್ರೆ ನಮಗೆ ಸ್ಕಿನ್ನು ಯಾವತ್ತು ಗ್ಲೋ ಇರುತ್ತೆ ಅಂತ ಹೇಳ್ತೀನಿ ಇದು ನನ್ನ ಒಂದು ಅನುಭವ ನಾನು ಈಗ ಒಂದು ಇವಾಗ ಅಂತ ಇಲ್ಲ ಅಂದು ಐದಾರು ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಸ್ಕಿನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವುದೇ ಒಂದು ಮೇಕಪ್ ಆಗಿ ನಿಮ್ಗೆ ವಿಡಿಯೋಲಿ ಬಂದೇ ಇಲ್ಲ ಈಗ ಎರಡು ವಿಡಿಯೋ ಮೂರು ವಿಡಿಯೋ ಹಾಕಿದ್ರು ಕೂಡ ಓಕೆ ನನಗೆ ಒಂದು ಇದು ಚಿಫ್ ಆ್ಯಂಡ್ ಆಗಿ ಒಂದು ಒಳ್ಳೆಯ ಹೆಲ್ದಿ ರೆಮಿಡಿ ಅಂತಲೇ ಹೇಳ್ಬೋದು ನನ್ನ ಮುಖಕ್ಕೆ ನಾನು ಈಗ ಒಂದು ಐದಾರು ವರ್ಷದಿಂದ ಹೇಳಿದ್ನಲ್ಲ ನಿಮಗೆ ಅದನ್ನೇ ಬಳಸ್ತಾ ಇದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನೀವು ಬೇಕಿದ್ರೆ ಟ್ರೈ ಮಾಡ್ಕೊಳ್ಳಿ ಇದೇನು ಹಾರ್ಮಂತೂ ಖಂಡಿತ ಇರಲ್ಲ ಮಾಡಿ ನೋಡಿ ಯಾವತ್ತೂ ಒನ್ ಟೈಮ್ ಎರಡು ಟೈಮ್ ಮಾಡಿದ್ರೆ ಯಾವುದು ರಿಸಲ್ಟ್ ಕೊಡಲ್ಲ ಅದು ಆಯುರ್ವೇದಿಕ್ ಐಟಮ್ಸು ಯಾವುದು ರಿಸಲ್ಟ್ ಕೊಡಲ್ಲ ಅಷ್ಟು ಬೇಗನೆ ಕಂಟಿನ್ಯೂ ಮಾಡ್ತಾ ಇರಿ ಒಂದು ಎರಡು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನು ಅಂತ ನಾನು ಸುಮ್ಮನೆ ಫೇಕ್ ವಿಡಿಯೋ ಅಂತೂ ಮಾಡ್ತಾ ಇಲ್ಲ ಇದು ನಾನು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಿಮಗೆ ಇವತ್ತು ತೋರಿಸ್ಬೇಕು ಅಂತ ತೋರಿಸ್ತೇನೆ ಅಷ್ಟೇ ಶ್ಯಾಂಪು ಸುದ್ದಿ ಹೇಳಿದ್ನಲ್ಲ ಇಲ್ಲಿ ಇದು ಆನಿಯನ್ ಫಲ್ಫ್ ಶಾಂಪೂ ಇದು ನಾನು ಯೂಸ್ ಹಿಡಿದು ಒಂದು ತ್ರೀ ಫೋರ್ ಮಂತ್ ಆಯಿತು ಇದರಿಂದ ಏನಾಯಿತು ಅಂದರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಯೂಸ್ ಮಾಡಿದಂಗೆ ತುಂಬ ಹೇರ್ಫಾಲ್ ಫಾಲ್ ಆಯಿತು ಆಮೇಲೆ ಹಂಡ್ರೆಡಿಗೆ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಬಂತು ಯಾಕಂದರೆ ನಾನು ಅವಾಗ ಬಿಟ್ಬಿಟ್ಟಿದ್ರೆ ಇದರ ರಿಸಲ್ಟೇ ಗೊತ್ತಾಗ್ತಾ ಇರಲಿಲ್ಲ ನಿಜ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅನ್ನಿಸ್ತು ನನಗೆ ಡ್ಯಾಂಡ್ರಪ್ ಕೂಡ ಕಂಪ್ಲೀಟಾಗಿ ಕಡಿಮೆ ಆಯಿತು ಯಾವತ್ತೂ ಈಗ ಹೆಡ್ ಆ್ಯಂಡ್ ಶೋಲ್ಡ್ರ್ ಈ ಥರ ಎಲ್ಲ ಯೂಸ್ ಮಾಡ್ತಿದ್ದೆ ಕಡಿಮೆನೇ ಆಗ್ತಾ ಇರಲಿಲ್ಲ ಇದು ಒಳ್ಳೆ ರಿಸಲ್ಟ್ ಕೊಡ್ತು ಈಗೇನು ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡಿಂದು ಆನಿಯನ್ದು ಎಲ್ಲ ಥರ ಹೇರ್ ಆಯಿಲು ಶಾಂಪೂ ಬಂದಿದ್ದಾವೆ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ನಿಮಗೂ ಓಕೆ ಅಂತ ಅನ್ನಿಸಿದ್ರೆ ಮುಂದೆ ಬಳಸ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಓಕೆ ಇವಾಗ ಸ್ನಾನ ಎಲ್ಲ ಆಯಿತು ನೋಡಿ ಅಷ್ಟೇ ಕೂದಲ ನಾನು ಟವಲೆಲ್ಲ ಬಿಚ್ಚಿ ನಿಮ್ಮ ಮುಂದೆ ಮತ್ತೆ ಬಂದೆ ಇವಾಗ ಹೇಗೆ ಕಾಣಿಸ್ತಾ ಇದೆ ಮುಖದ್ದು ಚೇಂಜಸ್ಸು ನೀವೇ ಹೇಳಬೇಕು ನಾನೇನು ಹೇಳ್ಕೊಳ್ಳಲ್ಲ ಬಟ್ಟು ಹೇರ್ಸು ನೋಡಿ ನಾನು ಇಲ್ಲಿ ಬಾಚ್ ತೋರಿಸ್ತಾ ಇದ್ದೀನಿ ಇಲ್ಲಿ ಬಾಜ್ಬೇಕಾದರೆ ಒಂದು ಅಂಶ ನೆನಪಿಟ್ಕೊಳ್ಳಿ ಏನಂತ ಸ್ವಲ್ಪ ನೀವು ಸಿಕ್ಕು ಈ ಥರ ಈಗ ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಸಿಕ್ಕೆಲ್ಲ ಇರುತ್ತಲ್ಲ ಆ ಟೈಮಿಗೆ ಸ್ವಲ್ಪ ದೊಡ್ಡ ಹಲ್ಲಿರೋ ಬಾಚಣಿಗೆ ತೊಗೊಳ್ಳಿ ಯಾಕೆಂದರೆ ಸಣ್ಣದು ತೊಗೊಂಡ್ರೆ ಮತ್ತು ಕೂದಲು ನಾವೇನಾದರೂ ಸಿಕ್ಕಿತ್ತು ಅಂದರೆ ಜಗ್ಗಿದಾಗ ಜಾಸ್ತಿ ಕೂದಲು ಬರುತ್ತೆ ಅದಕ್ಕೋಸ್ಕರ ಈ ಥರ ದೊಡ್ಡ ಅಲ್ಲಿರೋ ತೊಗೊಂಡ್ರೆ ಬಿಡಿಸೋಕ್ಕೂ ಈಸಿ ಆಗುತ್ತೆ ಮತ್ತು ಕೂದಲು ಜಾಸ್ತಿ ಜಗ್ಗಿ ಬರಲ್ಲ ಕಿತ್ತು ಬರಲ್ಲ ನಿಜ ಅಂದರೆ ಒದ್ದೇ ಕೂದಲು ಇರಬೇಕಾದ್ರೆ ಬಾಚಣಿಗೆ ಉಪಯೋಗಿಸ್ಬಾರ್ದು ಮತ್ತು ಜಾಸ್ತಿ ಉದುರುತ್ತೆ ಆದರೆ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಸ್ವಲ್ಪ ಬಾಚ್ಕೊಂಡೆ ಇದು ಇನ್ನೂ ಕೂದಲು ಆರಿಲ್ ಆರಿಲಾಗಿತ್ತು ಆಗಿತ್ತು ನೋಡಿ ಇವಾಗ ಬಾಚ್ತಾ ಇದ್ದೀನಿ ಕೂದಲ ಎಷ್ಟು ಬಂತು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಐದು ಕೂದಲು ಉದರಿತ್ತು ಅಷ್ಟೇ ಈ ಟಿಪ್ಪು ಖಂಡಿತ ಇಷ್ಟ ಆಯಿತು ಅಂದರೆ ನೀವು ಖಂಡಿತ ಫಾಲೋ ಮಾಡಿ ನಿಮಗೂ ಇದ್ದರೂ ರಿಸಲ್ಟು ಗೊತ್ತಾಗುತ್ತೆ ಸ್ವಲ್ಪ ನಿಧಾನವಾಗಿ ಹಾಗೆ ಇವತ್ತು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂತ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡಿಟ್ಟಿದ್ದೆ ಶೇರ್ ಮಾಡ್ಕೋತೀನಿ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಬನ್ಸು ನಾನು ಇಲ್ಲಿ ಎಲ್ಲರೂ ಗೊ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡೆ ಬನ್ಸಿಗೆ ಯಾವತ್ತು ಈ ಬಾಳೆಹಣ್ಣನ್ನು ಸೇರಿಸ್ಕೋಬೇಕು ಇದು ಪಚ್ಚ ಬಾಳೆಹಣ್ಣು ಅಂತಾರೆ ನಮ್ಮ ಕಡೆ ಬೇರೆ ಕಡೆ ಏನಂತರೂ ಗೊತ್ತಿಲ್ಲ ನನಗೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಈ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ಮತ್ತು ಬೇರೆದು ಯೂಸ್ ಮಾಡಿದ್ರೆ ಅಷ್ಟು ಸಾಫ್ಟಾಗಿ ಬರೋಲ್ಲ ಅದಕ್ಕೆ ನಾನು ಬಾಳೆಹಣ್ಣು ಎರಡು ಬಾಳೆಹಣ್ಣು ಇದರಿಂದ ಒಂದು ಮೂರರಿಂದ ನಾಲ್ಕು ಜನ ತಿನ್ಬೋದು ಅಷ್ಟು ಬನ್ಸ್ ಆಗುತ್ತೆ ಎರಡು ಬಾಳೆಹಣ್ಣಿಗೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಸಕ್ಕರೆ ಹಾಕ್ಕೊಂಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕ್ಕೊಳ್ಳಿ ಅದಕ್ಕೆ ಉಪ್ಪು ಸೇರಿಸಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಸೇಮ್ ಸ್ಪೂನಲ್ಲೇ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಕಲಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಮಿಕ್ಸಿಗೂ ಹಾಕ್ಕೊಂಡು ಒಂದು ಎರಡು ರೌಂಡು ರುಬ್ಕೋಬೋದು ಇಲ್ಲಿ ನಾನು ಗೋಧಿ ಹಿಟ್ಟು ಆಶೀರ್ವಾದ ತೊಗೊಂಡಿದ್ದೀನಿ ನಿಜ ಏನು ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡೋದ್ಕಿಂತ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಆದರೆ ನಾನಿಲ್ಲಿ ಸ್ವಲ್ಪ ಹೆಲ್ತ್ ವೈಸ್ ನೋಡಿಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಆ ಒಂದು ಬಾಳೆಹಣ್ಣಿನ ರಸಕ್ಕೇನು ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟು ಹಾಕಿ ಕಲಿಸ್ಕೋಬೇಕು ಇದ್ರೂ ಹಿಟ್ಟಿನ ಅಳತೆ ಇರಲ್ಲ ಅದು ನಾವು ಎಷ್ಟು ಗ್ರೇವಿ ಥರ ಮಾಡ್ಕೊಡ್ತೀವಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಹಾಗೆ ನಾನು ಸೋಡಾ ಹಾಕೋದ ಮರ್ತ್ಬಿಟ್ಟೇ ಸೋಡಾ ಅಂತೂ ಕಂಪಲ್ಸರಿ ಹಾಕಲೇಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ ಸಾಕು ಹಾಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಲಾಸ್ಟಿಗೆ ಕಲಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡು ಒಂದು ಎಂಟರಿಂದ ಹತ್ತು ತಾಸು ಹಿಟ್ಟನ್ನು ನೆನೆಯೋಕೆ ಇಡಬೇಕು ಇಲ್ಲಿ ರಾತ್ರಿನೇ ಇದನ್ನು ಕಲಸಿಟ್ಟಿದ್ದೆ ಬೆಳಗ್ಗೆ ಮಾಡಿದ್ರಾಯಿತು ಅಂದ್ಕೊಂಡು ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಟು ಬೆಳಗ್ಗೆ ತೆಗೆದು ಈ ಥರ ಒಂದು ಸಾರಿ ನಾದ್ಕೋಬೇಕು ಇಲ್ಲಿ ಬೆಳಗ್ಗೆ ಟಿಫಿನ್ಗೆ ರೆಡಿ ಇದ್ದೀನಿ ನಾನು ಬನ್ಸು ಮ ರೆಡಿ ಮಾಡಬೇಕಿದ್ರೆ ನಾವು ಅಷ್ಟು ಹಿಟ್ಟು ತೊಗೋಬಾರ್ದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಯಾಕೆಂದರೆ ಅದು ಸ್ವಲ್ಪ ದಪ್ಪ ಇದ್ದರೆ ಒಳಗಡೆ ಲೇಯರ್ ಲೇಯರ್ ಆಗಿ ಬರೋದು ಹಾಗಾಗಿ ಸ್ವಲ್ಪ ದಪ್ಪನೇ ಲಟ್ಸ್ಕೋಬೇಕಾಗುತ್ತೆ ಇದು ಲಟ್ಸೋದು ಎಲ್ಲ ಈಸಿ ಆದರೆ ಲಟ್ಸ್ತಾ ನಾವು ಬೇಯಿಸ್ಕೊಂಡ್ರೆ ಮತ್ತು ಚೆನ್ನಾಗಿ ಬರುತ್ತೆ ನಮ್ಗೆ ಹಾಗಲ್ಲ ನಾನು ಒಂದು ಸಾರಿ ಎಲ್ಲ ಇಟ್ಕೊಂಡು ಆಮೇಲೆ ಬೇಯಿಸ್ಬಿಡ್ತೀನಿ ಬೇಗ 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 ಲಟ್ಸೋದನ್ನು ತೋರಿಸ್ಬೇಕು ಅಂತ ಹೇಳಿ ನಾನು ಮತ್ತೆ ಕ್ಯಾಮ್ರಾ ತಗೊಂಡು ಆ ಕಡೆ ಇಟ್ಕೊಂಡೆ ಯಾಕೆಂದರೆ ಅದು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನನಗೆ ಕಿಚನಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ಫುಲ್ಲು ಹೊರಗಡೆ ಬೆಳಗ್ಗೆ ಬರುತ್ತೆ ಹಾಗಾಗಿ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಅದಕ್ಕೂ ಕೂಡ ಹಾಗೆ ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊತೀನಿ ಇವಾಗ ನಾನು ಎಲ್ಲ ಲಟ್ಸ್ಕೊಂಡು ಆಗಿದೆ ಆ ಕಡೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಹೈ ಫ್ಲೇಮಲ್ಲಿ ಒಂದು ಸಾರಿ ಕಾಯಿಸ್ಕೊಬಿಡಿ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡ ನಂತರ ಚೆನ್ನಾಗಿ ಕಾದ ನಂತರನೇ ಹಾಕಬೇಕು ನಾನಿಲ್ಲಿ ಒಂದು ಫಸ್ಟಿಗೆ ಹಾಕ್ಬಿಟ್ಟೆ ಕಾಯ್ತೇನೋ ಅಂದ್ಕೊಂಡು ಆದರೆ ಅದು ಕಾದಿರಲಿಲ್ಲ ಕಾಯಲಿಲ್ಲ ಎಣ್ಣೆ ಅಂತ ಅಂದರೆ ಬನ್ಸು ಮತ್ತು ಪೂರಿ ಯಾವುದೇ ಇರಲಿ ನೀವು ಉಬ್ಬಿ ಬರಲ್ಲ ಇದು ಮಾತ್ರ ನೋಡಿ ಅಲ್ಲಿ ಯಾವ ಥರ ಬಂತು ಅಂತ ಆದರೂ ಇರಲಿ ಅಂತ ಚೆನ್ನಾಗಿ ಬೇಯಿಸಿ ತೆಕ್ಕೊಂಡೆ ನಾನು ಅಷ್ಟು ಉಬ್ಬಿ ಬರಲಿಲ್ಲ ನೀವು ಎಣ್ಣೆ ಕರೆಕ್ಟಾಗಿ ಒಂದು ಹಂತದಲ್ಲಿ ಕಾಯಿಸ್ಕೊಂಡು ಯಾವುದೇ ಒಂದು ಅಡುಗೆನ ಮಾಡಿ ನೋಡಿ ಅಂದರೆ ಎಣ್ಣೆಲಿ ಕರಿಯೋ ಇದನ್ನು ಚೆನ್ನಾಗಿ ಬಂದಿರ್ತವೆ ಇಲ್ಲಿ ಫಸ್ಟಿಂದು ಫೇಲ್ ಆಯಿತು ಅಯ್ಯೋ ಏನಾಗುತ್ತೋ ಅಂದ್ಕೊಂಡೆ ನಾನು ಆದರೆ ತುಂಬಾ ಚೆನ್ನಾಗಿ ಬಂದಿದ್ವು ಮಿಕ್ಕಿದ್ದೆಲ್ಲ ಯಾಕೆಂದರೆ ನಾನು ಮಾಡ್ತಾಯಿರ್ತೀನಿ ಆದರೂ ವಿಡಿಯೋ ಮಾಡ್ತಾಯಿದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ನೋಡ್ತೀನಿ ನೀವು ಯಾರಾದರೂ ಮೈದಾ ತಿನ್ನಲ್ಲ ಈ ಥರ ಅನ್ನೋರು ಈ ಥರ ಮಾಡ್ಕೊಂಡು ನೋಡಿ ನಿಜ್ವಲ್ಗೂ ಚೆನ್ನಾಗಿ ಬರುತ್ತೆ ಆದರೆ ಬಾಳೆಹಣ್ಣು ಮಾತ್ರ ಆ ಥರ ನಾನು ತೋರಿಸ್ನಲ್ಲ ಆ ಪಚ್ಚಬಾಳೆ ಬಾಳೆ ಅಥವಾ ನೇಂದ್ರ ಬಾಳೆಕಾಯಿ ಅನ್ನೋದು ಸಿಗುತ್ತೆ ಕೇರಳದ್ದು ಅದನ್ನು ಯೂಸ್ ಮಾಡಿದ್ರು ಚೆನ್ನಾಗುತ್ತೆ ಹಾಗೆ ಅಡುಗೆಗೆ ಬಳಸ್ತಾರಲ್ಲ ಇನ್ನೊಂದು ದೊಡ್ಡ ಬಾಳೆಕಾಯಿ ಪಲ್ಯದ ಬಾಳೆಕಾಯಿ ಅದನ್ನು ಕೂಡ ಹಣ್ಣಾಗಿ ಮಾಡಿ ಅದು ಕೂಡ ಚೆನ್ನಾಗಿ ಬರುತ್ತೆ ಈ ಏಲಕ್ಕಿ ಬಾಳೆ ಅದು ನಮ್ಮ ಕಡೆ ಮಿಟ್ಲಿ ಅಂತ ಕರಿತೀವಿ ಅದೆಲ್ಲ ಹಾಕಿ ಮಾಡಿದ್ರೆ ನೀವು ಎಷ್ಟೇ ಬಾಳೆಹಣ್ಣು ಹಾಕಿದ್ರು ಈ ಥರ ಸಾಫ್ಟಾಗಿ ಬರೋದೇ ಇಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಥರ ಮಾಡಿಕೊಂಡು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಮಾರ್ನಿಂಗ್ ಟಿಫಿನ್ ಎರಡು ಬಾಳೆಹಣ್ಣು ಹಾಕಿ ಮಾಡಿಕೊಂಡ್ರೆ ಮೂರರಿಂದ ನಾಲ್ಕು ಜನ ತಿನ್ಬೋದು ಜಾಸ್ತಿ ಬೇಕು ಅಂದರು ಇನ್ನೊಂದು ಬಾಳೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ಳಿ ಓಕೆ ಇವತ್ತಿನ ಬ್ರೇಕ್ಫಾಸ್ಟು ನಂದು ಇದಾಗಿತ್ತು ಹಾಗೆ ಶೇರ್ ಮಾಡಿಕೊಂಡೆ ಇವತ್ತಿನ ವೀಡಿಯೋಸು ಕೆಲವೊಂದು ನಾನು ಯೂಸ್ ಮಾಡುವಂಥ ಪರ್ಸ್ನಲ್ ಕೇರಿಂಗು ಎಲ್ಲು ಹೇಗನ್ನಿಸ್ತು ಅಂತ ನೀವು ಹೇಳಬೇಕು ಕಮೆಂಟು ಯಾರಾದರೂ ಒಬ್ಬರು ಮಾಡಿ ನನಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಏನು ಮಾಡ್ತಾ ಇದ್ದೀನಿ ಅನ್ನೋದು ಸೊ ನಾಳೆ ಮತ್ತೆ ಒಂದು ಒಳ್ಳೆಯ ವೀಡಿಯೋದಿಂದ ಸಿಗ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಒಂದು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ ನಿಮಗೆ ಹೇಳಿದ್ನೇ ಹೇಳಿದ್ರೆ ಬೇಜಾರಾಗ್ಬೋದು ಬಟ್ ನಮಗೆ ಅದು ಒಂದು ರೂಢಿ ಅನ್ನೋದು ಅಲ್ಲ ಅನಿವಾರ್ಯತೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿರಿ ಹಾಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆ್ಯಂಡ್ ಮಾಡ್ತೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್